5:58 AM ಈಗಾಗಲೇ ರೆಡಿ ಆಗಿದ್ದೀವಿ. ಸೊ ಇವಾಗಿದ್ದು ಶೋರೂಮ್ಗೆ ಹೋಗ್ಬಿಟ್ಟು ಕಾರ್ ಡೆಲಿವರಿ ತೊಗೊಂಡು ಊರ ಕಡೆಗೆ ಬರಬೇಕು. ಸೊ ಎಷ್ಟಾಗುತ್ತೆ ಅಂತ ನೋಡ್ತೀನಿ ಟೈಮ್. ಸೊ ಆಲ್ರೆಡಿ 6:15 6:20 ಇಲ್ಲಿಂದ ಬಿಟ್ಟರು ಕೂಡ ನಾವು ಇದಕ್ಕೆ ಹೋಗೋದು ಶೋರೂಮ್ಗೆ ಹೋಗಿ ರೀಚ್ ಆಗೋಕ್ಕೆ ಒಂದು 10 ಮಿನಿಟ್ಸ್. ಸೊ ಪೂಜೆ ಎಲ್ಲ ಮಾಡಿ ಇಲ್ಲಿಂದ ಬಿಡೋದು ಒಂದು 7:00 ಆಗ್ಬೋದು ಅಂದ್ಕೊತೀನಿ. ಸೊ ಅದಾದಮೇಲೆ ಊರಿಗೆ ಈವ್ನಿಂಗ್ ಮೇ ಬಿ ನೈಟ್ 10:00 ರೀಚ್ ಆಗ್ಬೋದು, ಬಿಕಾಸ್ ಹೊಸ ಕಾರು. ಸೊ ನೋಡೋಣ ಎಷ್ಟಾಗುತ್ತೆ. ನಿಮಗೆ ಡೈರೆಕ್ಟಾಗಿ ನಾನು ಶೋರೂಮಲ್ಲಿ ಹೋಗಿ ಸಿಗ್ತೀನಿ. ಟೆನ್ 10:30. ಸೊ ಬೆಂಗ್ಳೂರು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಕಾರ್ ಮಸ್ತ್ ಐತಿ, ಜಬರ್ದಸ್ತ್ ಪವರ್ ಐತಿ, ಸ್ಮೂತ್ ಐತಿ, ಸ್ಪೇಸ್ ಐತಿ ಒಳಗೆ. ಸೊ ಬಟ್ ಫಾಸ್ಟ್ ಹೋಗುವಂಗಿಲ್ಲಲ್ಲ, ಸೊ ಅದಕ್ಕೆ ಸ್ಪೀಡ್ ಮೇಂಟೈನ್ ಮಾಡತ್ತೀವಿ. ಹೋಗಿ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಇನ್ನೂ ನಾಷ್ಟನೂ ಆಗಿಲ್ಲ, ನಾಷ್ಟ ಬೇರೆ ಮಾಡಬೇಕು. ಬಟ್ ನೈಸ್ ರೋಡ್ಸ್ ಆ್ಯಕ್ಚುಲಿ. ಒಂದು ಬಟ್ ಇದು 40 ಕಿಲೋಮೀಟರ್ ಅಷ್ಟೇ ಐತಿ, ಆಮೇಲೆ ಆಫ್ಟರ್ ದಟ್ ಒನ್ ವೇ ಅಷ್ಟೇ ಐತಿ, ಒಂದು 60 ಕಿಲೋಮೀಟರ್ಸ್. ಅದರ ನಂತರ ಮತ್ತೆ ನ್ಯಾಷನಲ್ ಹೈವೇ ಸಿಗುತ್ತೆ. ಸೊ ಹಂಗಾಗಿ ಹೋಗಿ ರೀಚ್ ಆಗೋದು ಲೇಟ್ ಆಗುತ್ತೆ. ಸ್ವಲ್ಪ ಫ್ರಂಟ್ ವ್ಯೂ ತೋರಿಸ್ತೀನಿ. ಸೈಡಲ್ಲಿ ಯಾವ ಕಾರ್ ನಮ್ಮ ಸೈಡ್ ಹೊಡೆದು ಹೋದ್ರೆ ಸ್ವಲ್ಪ ಚುಟು ಚುಟು ಅಂತೈತಿ, ಬಟ್ ಸ್ಟಿಲ್ ಹೊಸ ಕಾರ್ ಏನು ಮಾಡೋಕ್ಕಾಗಲ್ಲ. ಈಗ ಜಿಂಜಿ ಅಂತ ಒಂದು ಊರು ಐತಿ, ಜಿಂಜಿಯಿಂದ ಲೈಕ್ ಇದಕ್ಕೆ ಹೋಗ್ತಾ ಇದ್ದೀವಿ, ಆರಣಿ ಅಂತ ಬರುತ್ತೆ, ಆರಣಿ ಟು ದೆನ್ ವೆಲ್ಲೂರ್, ವೆಲ್ಲೂರ್ ಟು ಕೃಷ್ಣಗಿರಿ. ಸೊ ಆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಮಸ್ತ್ ರೂಟ್ ಐತಿ, ಹೈವೇ. ಆಮೇಲೆ ಆ ಕಡೆ ಈ ಕಡೆ ಗ್ರೀನರಿ ಹೇಳೋದೇ ಬೇಡ, ಮಸ್ತ್ ಐತಿ. ಸೊ ಮಜಾ ಬರತೈತಿ ನ್ಯೂ ಕಾರ್ ಓಡ್ಸೋಕ್ಕೆ. ವೆರಿ ಬ್ಯೂಟಿಫುಲ್, ವೆರಿ ಪವರ್ಫುಲ್, ಫೀಲ್ ಲೈಕ್ ಅ ಕಿಂಗ್ ಅನಿಸುತ್ತೆ ಈ ಕಾರ್ ಒಳಗೆ ಕುಂತ್ರೇ. ಬಿಕಾಸ್ ಇಂಟೀರಿಯರ್ ಚಾನ್ಸೇ ಇಲ್ಲ ಇದ್ರದ್ದು ಇಂಟೀರಿಯರ್ ಅಂದರೆ. ಈಗ ವೆಲ್ಲೂರು ದಾಟಿ ಬಂದಿವಿ. ಸೊ ಒಂದು 40 ಕಿಲೋಮೀಟರ್ಸ್ ಇನ್ನೊಂದು ಕೃಷ್ಣಗಿರಿ ಐತಿ. ಸೊ ಹಸಿವೆ ಆಯಿತು, ಸೊ ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡ್ಬೇಕಂತೇಳಿ. ಇಲ್ಲಿ ನಮ್ಮ ಎರಡು ಬ್ಯೂಟಿಗಳು ಇಲ್ಲಿ ನಿಂತವು. ಸೊ ನೋಡೋಣ ಏನು ಸಿಗುತ್ತೆ ಅಂತೇಳಿ ಊಟ, ಆಮೇಲೆ ಸಿಗ್ತೀನಿ ಮತ್ತೆ. ಆಗಳೆ ಒಂದು ಆನಂದ ಭವನ್ ಅಂತೇಳಿ ಏನೋ ಒಂದು ಇತ್ತು, ಅದ್ರಾಗ ಹೋದ್ರೆ ಏನೂ ಲೈಕ್ ಏನೂ ಊಟನೇ ಇದ್ದಿದ್ದಿಲ್ಲ ಸರಿಯಾಗಿ. ಸೊ ಅದಕ್ಕೆ ಮತ್ತೆ ಅದರಿಂದ ಒಂದು 10 ಕಿಲೋಮೀಟರ್ಸ್ ಮುಂದೆ ಬಂದರೆ ಇಲ್ಲಿ ಆರ್ಯ ಭವನ್ ಅಂತೇನು, ಆರ್ಯಾಸ್ ಆರ್ಯಾಸ್ ಅಂತೇಳಿ. ಊಟ ಚಲೋ ಐತಿ, ಬಟ್ ಆಸ್ತಿ ಬರ್ಸ್ಕೋತಾರೆ ಅವರು ಇಲ್ಲ. ಸೊ ಅದೊಂದು ಊಟ ಟೇಸ್ಟ್ ಚಲೋ ಐತಿ, ಬಟ್ ಜೀರಾ ರೈಸ್ ಅಂತೇಳಿ ಒಂದು ಯಾವುದೋ ಮಾಡಿದ್ದು ಶುಗರ್ ಹಾಕಿ, ಅದೇನು ತಿನ್ನೋಕ್ಕೂ ಆಗಲಿಲ್ಲ ಏನಿಲ್ಲ. ಬಟ್ ಜಾಸ್ತಿ ಏನರ ತಿಂದೀವಿ ಅಂತಂದ್ರೆ ಆಸ್ತಿ ಬರ್ಸ್ಕೊಳ್ತೀವಿ. ಇನ್ನೊಂದು ಆಂಬೂರ್ ಅಂತೇಳಿ ಬರುತ್ತೆ ಇನ್ನೊಂದು 20 ಕಿಲೋಮೀಟರ್ಸ್. ಅಲ್ಲಿ ಬಿರಿಯಾನಿ ಮಸ್ತ್ ಸಿಗ್ತೈತಿ, ಬಟ್ ನಾವು ಬಿರಿಯಾನಿ ತಿನ್ನಲ್ಲ. ಸೊ ಅಷ್ಟೇ. ಈಗ ಕೃಷ್ಣಗಿರಿ ನಿಯರ್ ಇದ್ದೀವಿ. ಸೊ ಮಸ್ತ್ ವ್ಯೂ ಐತಿ. ಇನ್ನೂ ಕೃಷ್ಣಗಿರಿ ನಿಯರ್ ಇದ್ದೀವಿ. ಸೊ ಒಂದು ಸ್ವಲ್ಪ ಈ ಸೀನ್ರಿ ನೋಡ್ರಿ ಹೆಂಗೈತೆ ಅಂತೇಳಿ.
ಈಗ ಬೆಂಗಳೂರು ನಿಯರ್ ಇದೀವಿ, ಬಟ್ ಈ ರೋಡ್ ಐತಲ್ಲ ಯಾಕೆ ಯಾಕೆ ಮತ್ತೆ ಇದನ್ನು ಬಿಡೋ ದೋಸಾತಿನ ರೋಡ್ ಅಂತಂದರೆ, ಈ ರೋಡ್ ಭಾಳ ಕ್ಯೂಟ್, ನನಗೆ ಭಾಳ ಇಷ್ಟ. ಆಲ್ವೇಸ್ ನಾನು ಬೆಂಗಳೂರಿಂದ ಈ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಭಾಳ ಎಂಜಾಯ್ ಮಾಡ್ತೀನಿ. ಈ ಟರ್ನಿಂಗು, ಈ ರೋಡು ಸ್ವಲ್ಪ ಡೌನ್ ಐತಿ, ಸೊ ಹಿಂಗಾಗಿ ಭಾಳ ಇಷ್ಟ ಆಗುತ್ತೆ ನನಗೆ ಅದು. ಇಲ್ಲಿ ಡ್ರೈವ್ ಮಾಡೋಕ್ಕಂದ್ರೆ ಎಸ್ಪೆಷಲಿ ಭಾಳ ಫೀಲ್ ಅನಿಸುತ್ತೆ, ಸೊ ಅದಕ್ಕೆ ನಿಮ್ಗೆ ತೋರಿಸ್ಬೇಕು ಅನಿಸ್ತದೆ. ಈಗ ನಾವು ಚಿತ್ರದುರ್ಗ ನಿಯರ್ ಇದ್ದೀವಿ, ಮೇ ಬಿ ಒಂದು 70 ಕಿಲೋಮೀಟರ್ಸ್ ಇರ್ಬೋದು. ಆಲ್ರೆಡಿ ಟೈಮ್ 9:30, ಸೊ ಊರು ಮುಟ್ಬೇಕಾದ್ರೆ ಇನ್ನೂ 1 ಗಂಟೆ ಆಗ್ಬೋದು ಅನ್ಕೊತೀನಿ. ರೋಡ್ ನಾಳೆ ದಸರಾ ಇರೋ ಸಲುವಾಗಿ ಜಾಸ್ತಿ ಟ್ರಾಫಿಕ್ ಜಾಸ್ತಿ ಐತೆ, ಬಟ್ ಸ್ಟಿಲ್ ನಮ್ಮ ಬೀಸ್ಟ್ ನಮ್ಮ ಕೈಯಾಗೈತಲ್ಲ, ಸೊ ಹೊಂಡಕ್ಕೆ ಹಂತರಲ್ಲಿ ಹಾರ್ಬೋದು. ಹೆವಿ ಟ್ರಾಫಿಕ್ ಐತೆ, ಬಟ್ ಮೇ ಬಿ ಚಿತ್ರದುರ್ಗ ಹೋದ್ಮೇಲೆ ಕಡಿಮೆ ಆಗ್ಬೋದು ಅನ್ಕೊತೀನಿ. ಈಗ ಆ್ಯಕ್ಚುಲಿ ಹೊಸಪೇಟ್ ನಿಯರ್ ಇದ್ದೀವಿ, ಚಿತ್ರದುರ್ಗದಿಂದ ಈಗ ಬಂದ್ವಿ ಹೊಸಪೇಟ್ ನಿಯರ್ ಇದ್ದೀವಿ. ಆಲ್ರೆಡಿ ಟೈಮ್ 11:20, ಸೊ ಊರಿಗೆ ಹೋಗಿ ಮುಟ್ಟೋದು ಆಲ್ಮೋಸ್ಟ್ ಟೂ ಓ ಕ್ಲಾಕ್, 1:30 ಮಿನಿಮಮ್ ಆಗುತ್ತೆ ಅನ್ಕೊತೀನಿ. ಸೊ ಇಲ್ಲಿ ನಿಂತದ್ದು ನಮ್ಮದು ಬೀಸ್ಟು, ಅಲ್ಲಿ ನಿಂತದ್ದು ನಮ್ಮದು ಬ್ಯೂಟಿ, ಸೊ ಎರಡು ಹಿಂದೆ ಮುಂದೆ ಹೊಂಟವು. ಊಟ ಒಂದು ಮಾಡಬೇಕು ನೈಟಿಗೆ, ನೋಡೋಣ ಎಲ್ಲಿ ಊಟ ಸಿಗುತ್ತಂತೇಳಿ.